नमस्कार नान शर्मिता शेट्टी मत्ते कोरोना केके नाल्कने अले टेंशन एनेला होसा रूल्स मत्ते दंड प्रयोग नाळे मोदी सभे इन्नष्टु टफ रूल्स कोरोना होसा रूल्स स्टोरी दो ರಾಜ್ಯದಲ್ಲಿ ಕೊರೋನಾ ನಾಲ್ಕನೇ ಅಲೆಯ ಟೆನ್ಷನ್ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಇನ್ಮುಂದೆ ಮಾಸ್ಕ್ ಅನ್ನ ನೀವು ಹಾಕಲೇಬೇಕು. ಈ ಹಿಂದೆನೂ ಸರ್ಕಾರ ಹೇಳಿತ್ತು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಏನಿದೆ ಅದಕ್ಕೊಂದು ಮಾಸ್ಕ್ ಅನ್ನ ನೀವು ಕಡ್ಡಾಯವಾಗಿ ಹಾಕೋದು. ಆದ್ರೆ ಕೊರೋನಾ ಕೇಸಸ್ ಕಡಿಮೆ ಬರ್ತಾ ಇದ್ದರಿಂದ ಜನ ಕೂಡ ಅದರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾ ಇರಲಿಲ್ಲ, ಅಷ್ಟೊಂದು ಗಮನನೂ ಕೊಟ್ಟಿರಲಿಲ್ಲ. ಬಟ್ ಈಗ ಫೋರ್ತ್ ವೇವ್ ಎಂಟ್ರಿ ಆಗಿದೆ ನಮ್ಮ ದೇಶಕ್ಕೆ. ಇನ್ನೊಂದು ನಾಲ್ಕು ವಾರಗಳಲ್ಲಿ ನಮ್ಮ ರಾಜ್ಯದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತದೆ. ಅಂದ್ರೆ ಸ್ಪ್ರೆಡ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಮಾಸ್ಕ್ ಧಾರಣೆ ಮತ್ತೆ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಬೇಕು ಅಂತ ಮತ್ತೆ ಗೈಡ್ಲೈನ್ಸ್ ಅನ್ನು ಸರ್ಕಾರ ಹೊರಡಿಸಿದೆ. ಮಾಸ್ಕ್ ಧರಿಸಬೇಕು, ಎಸ್ಪೆಷಲಿ ನೀವು ಈ ಜನನಿಬಿಡ ಪ್ರದೇಶಗಳಿಗೆ ಬಂದಾಗ ಇದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಇನ್ನು ಕಚೇರಿಗಳು, ಬಸ್, ರೈಲುಗಳಲ್ಲೂ ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕು. ಕನಿಷ್ಠ 2 ಅಡಿ ದೈಹಿಕ ಅಂತರ, ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಕಾಪಾಡಬೇಕು ಅಂತ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಸರ್ಕಾರದಿಂದ ಹೊಸ ಮಾರ್ಗಸೂಚಿ ರಿಲೀಸ್ ಆಗಿದೆ. ರಾಜ್ಯದಲ್ಲಿ ಮಾಸ್ಕ್ ಅನ್ನು ನೀವು ಮರೆತು ಬಿಟ್ಟಿದ್ದೀರಾ ಜನ, ಮತ್ತೆ ಹಾಕೊಳ್ಳಿ ಅದನ್ನ. ಆಮೇಲೆ ಸೋಶಿಯಲ್ ಡಿಸ್ಟೆನ್ಸ್, ಜನನಿಬಿಡ ಪ್ರದೇಶಕ್ಕೆ ಬಂದಾಗ ಮತ್ತೆ ಬೈಕ್, ಕಾರ್, ಬಸ್, ರೈಲು ನೀವು ಪ್ರಯಾಣ ಎಲ್ಲಿ ಬೇಕಾದರೂ ಮಾಡಿ. ಆದರೆ ನೀವು ಬೈಕಲ್ಲಾದರೂ ಹೋಗಿ, ಕಾರಲ್ಲಾದರೂ ಹೋಗಿ, ಆದರೆ ಮಾಸ್ಕ್ ಮಾತ್ರ ಮರಿಬೇಡಿ ಅಂತ ಸರ್ಕಾರ ಹೇಳ್ತಾ ಇದೆ. ಮಾಸ್ಕ್ ಹಾಕೋದು ಕಡ್ಡಾಯ, ಹಾಕದಿದ್ರೆ ಮತ್ತೆ ನಿಮಗೆ ದಂಡ ಬೀಳುತ್ತೆ. ದಂಡ ಹಾಕೋದಕ್ಕೆ ಸ್ಥಳೀಯ ಆಡಳಿತಗಳಿಗೆ ಈಗ ಸರ್ಕಾರ ಅಧಿಕಾರವನ್ನು ಕೊಟ್ಬಿಟ್ಟಿದೆ. ಕರ್ನಾಟಕದಲ್ಲಿ ಹೊಸ ಗೈಡ್ಲೈನ್ಸ್ ಮತ್ತೆ ಬಂದಿದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದು ಕೂಡ ಕಡ್ಡಾಯ. ಇದೆಲ್ಲ ಹೊಸದೇನಲ್ಲ, ಜನರಿಗೆ ಈ ವಿಷಯಗಳೆಲ್ಲ ಗೊತ್ತಿರೋದೆ. ಕೊರೋನಾ ಬಂದ ಮೇಲೆ ಸ್ಟಾರ್ಟಿಂಗ್ ಇಂದ ಇಲ್ಲಿ ತನಕ ಈ ಎಲ್ಲ ರೂಲ್ಸ್ಗಳು ಅವ್ರಿಗೆ ಗೊತ್ತಿದೆ. ಆದರೆ ಕ್ರಮೇಣ ಅದನ್ನ ಜನ ಕೆಲವರು ನೆಗ್ಲೆಕ್ಟ್ ಮಾಡಿದ್ರು, ಇನ್ ಕೆಲವರು ಮರ್ತೇ ಬಿಟ್ಟಿದ್ರು. ಹೆಂಗಿದ್ರು ಕೊರೋನಾ ಕೇಸಸ್ ಕಡಿಮೆ ಆಗ್ತಿದೆ, ಈಗೇನು ಜಾಸ್ತಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಹಾಗಾಗಿ ಮಾಸ್ಕ್ ಎಲ್ಲ ಏನು ಬೇಡ, ಸೋಷಿಯಲ್ ಡಿಸ್ಟೆನ್ಸು ಬೇಡ, ಎಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು, ಈ ಥರ ಮೆಂಟಾಲಿಟಿಲಿ ಜನ ಇದ್ರು. ಬಟ್ ಈ ಥರ ವೇವ್ಗಳು, ಫೋರ್ತ್ ವೇವ್, ಫಿಫ್ತ್ ವೇವ್, ಸಿಕ್ಸ್ತ್ ವೇವ್ ಎಲ್ಲ ಬರುತ್ತೆ ಅಂತ ತಜ್ಞರು ಆಲ್ರೆಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಈಗ ಬಂದು ಹೋಗಿರೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಸರ್ಕಾರ ಈಗಿನಿಂದಲೇ ಒಂದು ಕ್ರಮವನ್ನು ಕೈಗೊಳ್ಬೇಕಲ್ಲ, ಹಾಗಾಗಿ ಹೊಸ ಮಾರ್ಗಸೂಚಿಯನ್ನು ರಿಲೀಸ್ ಮಾಡಿದೆ. ಕನಿಷ್ಠ 2 ಅಡಿಗಳ ದೈಹಿಕ ಅಂತರವನ್ನು ಕಾಪಾಡಿಕೊಳ್ಬೇಕು, ಮಾಸ್ಕ್ ಹಾಕ್ಕೊಳ್ಳೇಬೇಕು ನೀವು ಮನೆಯಿಂದ ಹೊರಗಡೆ ಬಂದಂಥ ಟೈಮ್ನಲ್ಲಿ. ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಈ ಮಾರ್ಕೆಟ್ ಪ್ಲೇಸಸ್ ಇರ್ಬೋದು ಅಥವಾ ಬಸ್ ಇರ್ಬೋದು, ಈ ಸಾರ್ವಜನಿಕ ಸ್ಥಳಗಳು ಅಂತ ನಾವೇನೇನು ಕರಿತೀವಿ, ಜನ ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರಲ್ಲ ಯಾವಾಗಲೂ, ಸೊ ಅಲ್ಲಿಗೆ ಹೋಗಬೇಕಾದ್ರೆ ಅಂತೂ ನೀವು ಎಚ್ಚರಿಕೆಯಿಂದ ಇರಬೇಕು. ಮತ್ತೊಂದು, ಕೆಲವರಿಗೆ ಈ ಕಂಡು ಕಂಡಲ್ಲಿ ರಸ್ತೆಯಲ್ಲಿ ಹೋಗುವಾಗ ಉಗುಳೋದು ಅಥವಾ ಬೈಕ್ನಲ್ಲಿ ಹೋಗುವಾಗ ಉಗುಳೋದು ಅಭ್ಯಾಸ ಇರುತ್ತೆ. ಹಾಗೇನಾದರೂ ನೀವು ಮಾಡಿದ್ರೆ ಫೈನ್ ಕಟ್ಟಬೇಕಾಗತ್ತೆ. ಇನ್ನು ದೇಶದಲ್ಲಿ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಕೊರೋನಾ ಕೇಸಸ್. ದೆಹಲಿ ಹಾಗೇನೆ ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾಳೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಸಭೆ ಮಾಡ್ತಾರೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಮಾಲೋಚನೆಯನ್ನ ಮಾಡ್ತಾರೆ. ಕೊರೋನಾ ನಿಯಂತ್ರಣದ ಬಗ್ಗೆ ಸಿಎಂಗಳ ಜೊತೆ ಚರ್ಚೆಯನ್ನ ಮಾಡ್ತಾರೆ. ನಾಳಿನ ಮೋದಿ ಸಭೆ ಬಳಿಕ ಮತ್ತಷ್ಟು ಟಫ್ ರೂಲ್ಸ್ ರಾಜ್ಯದಲ್ಲಿ ಜಾರಿಗೆ ಬರುವಂತ ಚಾನ್ಸಸ್ ಇದೆ. ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಸಭೆ ನಡೆಸ್ತಾರೆ. ನಾಳೆ ಕೋವಿಡ್ ತುರ್ತು ಸಭೆ ಇದೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಮಾಲೋಚನೆ ಆದಮೇಲೆ ಅಕಸ್ಮಾತ್ ಈಗ ಕೇಂದ್ರ ಸರ್ಕಾರದ ಕಡೆಯಿಂದನೇ ಒಂದಿಷ್ಟು ಗೈಡ್ಲೈನ್ಸ್ ಫಾಲೋ ಮಾಡಲೇಬೇಕು ಎಲ್ಲ ರಾಜ್ಯಗಳು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರನೂ ಆ ಗೈಡ್ಲೈನ್ಸನ್ನು ಮತ್ತೆ ಹೊರಡಿಸುತ್ತೆ. ಈಗ ಯಾವ್ಯಾವ ರಾಜ್ಯಗಳಿಗೆ ಬೇಸ್ಡ್ ಆನ್ ಕೇಸಸ್ ಅಥವಾ ಪಾಸಿಟಿವಿಟಿ ರೇಟ್ ನರೇಂದ್ರ ಮೋದಿಯವರು ಸೂಚನೆ ಕೊಡ್ತಾರಾ ಅಥವಾ ಎಲ್ಲ ರಾಜ್ಯಗಳಿಗೂ ಒಂದೇ ಥರ ಸೂಚನೆ ಕೊಡ್ತಾರಾ ಅನ್ನೋದನ್ನು ನೋಡಬೇಕಾಗುತ್ತೆ. ಇನ್ನು ಬೆಂಗಳೂರಿನ ಆಸ್ಪತ್ರೆಗಳಲ್ಲೂ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಜಯದೇವ ಆಸ್ಪತ್ರೆಗೆ ಬರ್ತಿರುವಂತಹ ರೋಗಿಗಳಲ್ಲಿ ಸೋಂಕು ಕಾಣಿಸ್ಕೊಳ್ತಿದೆ. ದಿನಕ್ಕೆ 1-2 ರೋಗಿಗಳಲ್ಲಿ ವೈರಸ್ ಕಂಡು ಬರ್ತಾ ಇದೆ. ಯಾಕಂದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇರೋರಿಗೆ ಜಯದೇವದಲ್ಲಿ ಈಗ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಈ ಸರ್ಜರಿಗೆ ಒಳಪಡೋರು ಅಥವಾ ಇನ್ ಪೇಷಂಟ್ಗಳಿಗೆ ಕೋವಿಡ್ ಟೆಸ್ಟ್ ಅನ್ನು ಕಂಪಲ್ಸರಿಯಾಗಿ ಮಾಡೋದನ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಕಳೆದ 4-5 ದಿನಗಳಿಂದ ಹಂಗೆ ಕಂಪೇರ್ ಮಾಡಿ ನೋಡಿದ್ರೆ ಪ್ರತಿದಿನ ಒಬ್ರು ಅಥವಾ ಇಬ್ಬರಲ್ಲಿ ಕನಿಷ್ಠ
ಈ ಕೋವಿಡ್ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ ಹಾಗಾಗಿ ಡಾಕ್ಟರ್ ಗಳು ಅಡ್ವೈಸ್ ಮಾಡ್ತಿರೋದು ಎಸ್ಪೆಷಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಅಡ್ವೈಸ್ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಜನ ಮಾಸ್ಕ್ ಅನ್ನು ಬಿಡಬಾರದು ಸೋಂಕು ಬರದಂತೆ ಮುನ್ನೆಚ್ಚರಿಕೆ ವಹಿಸೋದು ಒಳ್ಳೆಯದು ಅಂತ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಲಹೆಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಈಗಾಗಲೇ ಈ 4ನೇ ಅಲೆ ದೆಹಲಿನಲ್ಲಿ ಪ್ರಾರಂಭ ಆಗಿದೆ ದೆಹಲಿನಲ್ಲಿ ನೋಡ್ತಾ ಇದ್ದೀವಿ ನಾವು ಪ್ರತಿದಿನ 1000 1.5 2000 ಕೇಸಸ್ ಬರ್ತಾ ಇದೆ ಈಗ ಮೊದಲನೇ ಅಲೆ 2ನೇ ಅಲೆ ಮತ್ತು 3ನೇ ಅಲೆನಲ್ಲೂ ಕೂಡ ಅದು ಮೊದಲು ಪ್ರಾರಂಭ ಆಗಿರೋದು ದೆಹಲಿನಲ್ಲಿ ನಂತರ ಮುಂಬೈಗೆ ಬಂತು ನಂತರ ಕೇರಳಕ್ಕೆ ಬಂತು ಸೋ ಈಗ ನಂತರ ಕೇರಳದಿಂದ ಕರ್ನಾಟಕಕ್ಕೆ ಬಂತು ಸೋ ಅದೇ ಮಾದರಿ ಈ 4ನೇ ವೇವ್ನಲ್ಲೂ ಆಗುತ್ತೆ ಯಾಕಂದ್ರೆ ವೈರಸ್ಗೂ ಒಂದು ಅದ್ಭುತವಾದ ಮೆಮೊರಿ ಅಂತ ಇರುತ್ತೆ ಜ್ಞಾಪಕ ಶಕ್ತಿ ಇರುತ್ತಂತೆ ವೈರಸ್ಗೂ ಸೋ ಅದೇ ಪ್ಯಾಟರ್ನ್ ಈಗಲೂ ರಿಪೀಟ್ ಆಗುತ್ತೆ ಅಂದ್ರೆ ಬಹುಶಃ ಇನ್ನೊಂದು 4ರಿಂದ 6 ವಾರದಲ್ಲಿ ಕರ್ನಾಟಕದಲ್ಲೂ ಕೇಸಸ್ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ ಈಗ ಆಲ್ರೆಡಿ ಮುನ್ಸೂಚನೆ ಅಲ್ಲಿ ಇಲ್ಲಿ ಈಗಲೂ ಕೂಡ ನಮ್ಮಲ್ಲಿ ಮೊದಲು ಪ್ರತಿದಿನ 30 ಕೇಸು 35 ಕೇಸ್ ಇತ್ತು ಈಗ 100 110 ಕೇಸು ಬರಲಿಕ್ಕೆ ಶುರುವಾಗಿದೆ ಸೊ ಅದರಿಂದ ಇದು ಹೊಸ ರೂಪಾಂತರಿ ವೈರಸ್ ಅಲ್ಲ ಈಗ 3ನೇ ಅಲೆ ಬಂದಿದ್ದು ಯಾದರಿಂದ ಒಮಿಕ್ರಾನ್ ಇಂದ ಈಗ 4ನೇ ಅಲೆ ಕೂಡ ಒಮಿಕ್ರಾನ್ ಇಂದ ಅದರಲ್ಲಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಅದನ್ನ ನಾವು ಉಪತಳಿ ಅಂತ ಹೇಳಬಹುದು ಹೊಸ ತಳಿ ಅಲ್ಲ ಉಪತಳಿ ಅದು ಹೇಳಬಹುದು ಸೊ ಅದರಿಂದ ಮುನ್ನೆಚ್ಚರಿಕೆ ಕ್ರಮಗಳು ಮುಂದುವರಿಬೇಕು ಈಗ ಏನಾಗಿದೆ ರೆಸ್ಟ್ರಿಕ್ಷನ್ಸ್ ಗೆ ಈಗ ಸಮಯ ಬಂದಿಲ್ಲ ಇನ್ನು ರೆಸ್ಟ್ರಿಕ್ಷನ್ ಗೆ ಬಟ್ ಆದ್ರೆ ಪ್ರಿಕಾಷನ್ಸ್ ಗಂತೂ ಸಮಯ ಬಂದಿದೆ ಈಗ ಎಲ್ಲ ಮಾಸ್ಕ್ ಹಾಕೋಬೇಕು ಮರೆತು ಬಿಟ್ಟಿದ್ದಾರೆ ಮಾಸ್ಕ್ ಎಲ್ಲ ಜನ ಸುಮಾರು ಜನ ನಂತರ ವ್ಯಾಕ್ಸಿನ್ ಯಾರ್ಯಾರು 3ನೇ ಡೋಸ್ ತೆಗೆದುಕೊಂಡಿಲ್ಲ ಅವರೆಲ್ಲ ತೆಗೆದುಕೋಬೇಕು ಮಕ್ಕಳಿಗೆ ಏನ್ ಡಿಸೈಡ್ ಮಾಡಿದ್ದಾರೆ ಆ ವಯೋಮಿತಿಯಲ್ಲಿ ಇರತಂತ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡಿಸಬೇಕು ಕೆಮ್ಮು ನೆಗಡಿ ಜ್ವರ ಬಂದಂತವರು ನಿರ್ಲಕ್ಷ್ಯ ಮಾಡಬಾರದು ಟೆಸ್ಟ್ ಮಾಡಿಸ್ಕೋಬೇಕು ಇನ್ನು ಕೊರೋನಾ 4th ವೇವ್ ಬಗ್ಗೆ ಮಕ್ಕಳ ತಜ್ಞರಾಗಿರುವಂತ ಡಾಕ್ಟರ್ ಭಾಸ್ಕರ ಶಣೈ ಏನು ಹೇಳಿದ್ದಾರೆ ನೋಡೋಣ ನಿಜವಾಗಿ ಹೇಳ್ಬೇಕಂದ್ರೆ ಈಗ ದೊಡ್ಡವರಲ್ಲಿ ಅಡಲ್ಟ್ಸ್ ಅಲ್ಲಿ ನಾವು ವ್ಯಾಕ್ಸಿನ್ ಕೊಟ್ಟಿದ್ದೀವಿ ಹೆಚ್ಚಿನವರಿಗೆ ಸೋಂಕು ಬಂದಿದೆ ಅವರಲ್ಲಿ ಸ್ವಲ್ಪ ಇಮ್ಯುನಿಟಿ ಇರಬಹುದು ಆದ್ರೆ ಮಕ್ಕಳಲ್ಲಿ ನಾವು ಇನ್ನೂ ವ್ಯಾಕ್ಸಿನ್ ಪೂರ್ತಿಯಾಗಿ ಮಾಡಿಲ್ಲ ಸೊ ಅದರಿಂದ ದೇ ಆರ್ ವಾಟ್ ಇಸ್ ಕಾಲ್ಡ್ ಎಸ್ ವಲ್ನರೇಬಲ್ ಅವರು ಸೋಂಕಿಗೆ ಸಾಕಷ್ಟು ಇದಾಗ್ತಾರೆ ವಲ್ನರೇಬಲ್ ಆಗಿರುತ್ತಾರೆ ಅವರಿಗೆ ಬೇಗ ಬರುವ ಸಾಧ್ಯತೆಗಳು ಇದಾವೆ ಸೊ ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ದೊಡ್ಡವರೇ ಇನ್ಫೆಕ್ಷನ್ ಬರದಂಗೆ ನೋಡ್ಕೋಬೇಕು ನೀವು ಹಿಂದಿಂದ ಹೇಳಿದಂಗೆ ಜನರಲ್ಲಿ ಅದು ಡೆಲ್ಲಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಮಹಾರಾಷ್ಟ್ರಕ್ಕೆ ಬರುತ್ತೆ ಆಮೇಲೆ ಕೇರಳಕ್ಕೆ ಬರುತ್ತೆ ಆಮೇಲೆ ಕರ್ನಾಟಕಕ್ಕೆ ಬರುತ್ತೆ ಮೇ ಬಿ ಇನ್ನೊಂದು 3-4 ವಾರದಲ್ಲಿ ಇದು ಬರುವ ಸಾಧ್ಯತೆಗಳು ಇದ್ದಾವೆ ಬಂದ್ರೆ ದೊಡ್ಡವರಿಗಂತೂ ಎಫೆಕ್ಟ್ ಆಗಬಹುದು ಬಟ್ ಮಕ್ಕಳಿಗಂತೂ ಜಾಸ್ತಿ ಆಗಬಹುದೇನೋ ಅಂತ ಒಂದು ಆತಂಕ ಇದೆ ಯಾಕಂದ್ರೆ ಅವರಿಗೆ ಇನ್ನು ನಾವು ವ್ಯಾಕ್ಸಿನ್ ಪೂರ್ತಿಯಾಗಿ ಕೊಟ್ಟಿಲ್ಲ ಅವರಿಗೆ ರೋಗ ನಿರೋಧಕ ಶಕ್ತಿನೂ ಐ ಮೀನ್ ಕಾಯಿಲೆ ತಡೆಗಟ್ಟುವಂತ ಶಕ್ತಿ ಇನ್ನೂ ಉತ್ಪಾದನೆ ಆಗಿರಲ್ಲ ಸೊ ಇದೆಲ್ಲ ನೋಡಿದ್ರೆ ನಾವು ತುಂಬಾನೇ ಕೇರ್ಫುಲ್ ಆಗಿರುವುದು ಒಳ್ಳೇದು ಟೆಸ್ಟಿಂಗ್ ನಾವು ಜಾಸ್ತಿ ಮಾಡಬೇಕಾಗತ್ತೆ ಯಾಕಂದ್ರೆ ಯಾವುದೇ ಸಿಂಪ್ಟಮ್ ಇರಲಿ ಯಾವುದೇ ರೋಗ ಕಾರಣಗಳಿರ್ಲಿ ಕೆಮ್ಮಿರ್ಲಿ ನೆಗಡಿ ಇರಲಿ ಮಾಡ್ಬೇಕಾಗತ್ತೆ ಎರಡನೇದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋರು ಬೇರೆ ಕಾರಣಕ್ಕೆ ಅಡ್ಮಿಟ್ ಆದ್ರೂ ಅವರಲ್ಲಿ ಆ ವೈರಸ್ ಒಳಗೆ ಇದೆಯಾ ಅಂತ ನೋಡ್ಬೇಕು ಸೊ ರುಟೀನ್ ಆಗಿ ಟೆಸ್ಟ್ ಮಾಡೋದು ಮುಖ್ಯ ಮೂರನೇದು ನೀವು ಈಗಾಗಲೇ ಹೇಳಿದಂಗೆ ನಾವು ಈಗಿಂದಲೇ ತುಂಬಾ ಜಾಗ್ರತೆಯಿಂದ ಇರಬೇಕು ಮಾಸ್ಕ್ ಹಾಕುವುದನ್ನು ಕಡ್ಡಾಯ ಮಾಡಿದ್ದು ತುಂಬಾ ಒಳ್ಳೆಯ ವಿಷಯ ಸೊ ಅದನ್ನು ನಾವು ಜನರು ಕೂಡ ಅರ್ಥ ಮಾಡಿಕೊಂಡು ಕಡ್ಡಾಯವಾಗಿ ಮಾಡಬೇಕು ಯಾಕಂದ್ರೆ ಈಗಲೂ ನಾನು ನೋಡ್ತಾ ಇದ್ದೀನಿ ಹಾಸ್ಪಿಟಲ್ಗೆ ಬರುವಾಗ ಕ್ಲಿನಿಕ್ಗೆ ಬರುವಾಗ ಮಾಸ್ಕ್ ತೆಗ್ದೇ ಬರ್ತಾರೆ ಅದು ಸರಿಯಾದ ಇದಲ್ಲ ಸೊ ನಾವು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕಿದ್ರೆ ನಮ್ಮ ಕೈಯಿಂದ ಎಷ್ಟು ತಡೆಯಕ್ಕಾಗತ್ತೆ ಅಷ್ಟು ನಾವು ಈ ಸೋಂಕನ್ನು ತಡಿಬಹುದು ಪ್ಲಸ್ ಡಿಸ್ಟೆನ್ಸಿಂಗ್ ಸ್ವಲ್ಪ ಈಗಿಂದಲೇ ನಾವು ಅದರ ಬಗ್ಗೆ ಗಮನ ಇರೋದು ಹ್ಯಾಂಡ್ ಸ್ಯಾನಿಟೈಸೇಷನ್ ಮಾಡೋದು ಇವನ್ನೆಲ್ಲ ಈಗಿಂದಲೇ ಸ್ಟಾರ್ಟ್ ಮಾಡಿದ್ರೆ ಇದನ್ನು ತುಂಬಾ ಜಾಸ್ತಿ ಆಗುವುದನ್ನು ತಡಿಬಹುದು ಅಂತ ಅನ್ಸುತ್ತೆ ಮಕ್ಕಳಿಗೆ ಇಮ್ಯುನಿಟಿ ಕ್ವಶನ್ ಅಲ್ಲ ಆ ವೈರಸ್ ದೇಹದಲ್ಲಿ ಹೋದ ಕೂಡಲೇ ನೇಸಲ್ ಮ್ಯೂಕಸ್ ಮೆಂಬ್ರೇನ್ ಅಂದ್ರೆ ಮೂಗಿನ ಒಳಗಿನ ಮೆಂಬ್ರೇನ್ ಇರುತ್ತೆ ಮತ್ತು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಪ್ ಟು ಲಂಗ್ಸ್ ಆ ಒಳಗಿನ ಕವಚ ಏನಿರುತ್ತೆ ಅದರಲ್ಲಿ ಒಂದು ರಿಸೆಪ್ಟರ್ ಅಂತ ಇರುತ್ತೆ
ಆ ರಿಸೆಪ್ಟರ್ಗೆ ಈ ವೈರಸ್ ಹೋಗಿ ಅಂಟ್ಕೊಂಡು ಕೂತಿರ್ತದೆ. ಮಕ್ಕಳಲ್ಲಿ ಆ ರಿಸೆಪ್ಟರ್ ಚೆನ್ನಾಗಿ ಬೆಳೆದಿರಲ್ಲ, ಅದರಿಂದಾಗಿ ಈ ವೈರಸ್ ರೋಗಾಣು ಒಳಗೋದ್ರೆ ಅಂಟ್ಕೊಳ್ಳುವ ಸಾಧ್ಯತೆ ಕಮ್ಮಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಎರಡನೇ ಮತ್ತು ಮೂರನೇ ಅಲೆ ನೋಡಿದ್ರೆ ಅದರಲ್ಲಿ ಮಕ್ಕಳಿಗೆ ಎಫೆಕ್ಟ್ ಆಗಿದೆ, ಆದ್ರೆ ಮಕ್ಕಳಲ್ಲಿ ಸಿವಿಯರಿಟಿ ಇರಲಿಲ್ಲ. ಅವರಿಗೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡುವ ಪರಿಸ್ಥಿತಿ ಆಗ್ಲಿ ಅಥವಾ ICU ಹೋಗುವ ಪರಿಸ್ಥಿತಿ ಆಗ್ಲಿ, ವೆಂಟಿಲೇಟರ್ ನ ಪರಿಸ್ಥಿತಿ ಆಗ್ಲಿ, ಆಮ್ಲಜನಕದ ಅಗತ್ಯವಾಗ್ಲಿ ಏನು ಬಂದಿರಲಿಲ್ಲ. ಆದ್ರೆ ಔಟ್ ಪೇಷಂಟ್ ಅಲ್ಲಿ ಹೊರರೋಗಿ ವಿಭಾಗದಲ್ಲಿ ಮಾತ್ರ ಇದರ ಬರ್ಡನ್ ತುಂಬಾನೇ ಜಾಸ್ತಿ ಇತ್ತು. ಫಸ್ಟ್ 2-3 ಇಯರ್ಸ್ ಸ್ವಲ್ಪ ಅವರ ಇಮ್ಯುನಿಟಿ ತುಂಬಾ ಕಮ್ಮಿ ಇರುತ್ತೆ, ಬಟ್ ಇದು ಯಾವ ಏಜ್ಗೂ ಹೋಗ್ಬಹುದು. ಆದ್ರೆ ಕೆಲವು ಮಕ್ಕಳು ದೇ ಹ್ಯಾವ್ ಕ್ರಾನಿಕ್ ಡಿಸೀಸಸ್, ಫಾರ್ ಎಕ್ಸಾಂಪಲ್ ಆಸ್ತಮ ಇರುವವರು ಅಥವಾ ಕ್ರಾನಿಕ್ ಲಂಗ್ ಡಿಸೀಸ್ ಅಂತಾರೆ, ಲಿವರ್ ಪ್ರಾಬ್ಲಮ್ ಇರುವವರು, ಕಿಡ್ನಿ ಪ್ರಾಬ್ಲಮ್ ಇರುವವರು ಅಥವಾ ಯಾವ್ದಾದ್ರು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಇರುವವರು ಅಥವಾ ಇಮ್ಯುನಿಟಿಯ ಕಂಜನಿಟಲ್ ಇಮ್ಯೂನ್ ಡಿಫಿಷಿಯನ್ಸಿ ಅಂತೀವಿ, ಹುಟ್ಟಿಂದಲೇ ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ ಅಂತ ಮಕ್ಕಳು, ಇವರುಗಳು ದೇ ಆರ್ ಅಟ್ ಎ ಹೈಯರ್ ರಿಸ್ಕ್, ಅವರಿಗೆ ಇಂಥವು ತುಂಬಾ ಸಿವಿಯರ್ ಆಗುವ ಚಾನ್ಸಸ್ ಇದೆ. ಅಂತವ್ರು ನಾವು ಇನ್ನೂ ಚೆನ್ನಾಗಿ ಜೋಪಾನವಾಗಿ ಇನ್ನು ಕೊರೋನಾ ಫೋರ್ತ್ ವೇವ್ ಬಗ್ಗೆ ನಮ್ಮನ್ನ ನಾವು ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವೈರಾಣು ತಜ್ಞ ಹಾಗೇನೆ ಪ್ರೊಫೆಸರ್ ಇನ್ ಮೆಡಿಸಿನ್ ಆಗಿರುವಂತಹ ಡಾಕ್ಟರ್ ಪವನ್ ಕುಮಾರ್ ಅವ್ರ ಮಾತೇನು ನೋಡೋಣ. ನೋಡಿ, ಈಗಾಗಲೇ ಸಾಕಷ್ಟು ಕಡೆ ಇಡೀ ಪ್ರಪಂಚದಲ್ಲಿ ಕೆಲವಾರು ಕಡೆ ಈಗಾಗಲೇ ಸಾಕಷ್ಟು ಕೇಸ್ಗಳು ಜಾಸ್ತಿ ಆಗಿವೆ, ಎಸ್ಪೆಷಲಿ ಚೈನಾ, ವಿಯೆಟ್ನಾಂ, ಕೊರಿಯಾ, ಹಾಗೆ ಸೌತ್ ಈಸ್ಟ್ ಏಷ್ಯಾ, ಹಾಗೆ ಕೆಲವು ಕಡೆ ಅಮೆರಿಕ ಮತ್ತೆ ಯುರೋಪ್ ನಲ್ಲೂ ಕೂಡ ಜಾಸ್ತಿ ಆಗಿದೆ. ಬಟ್ ಇಲ್ಲಿ ಎಲ್ಲಾ ಕಡೆನೂ ಕೂಡ ಈಗ ಪಾಸಿಟಿವ್ ಬರ್ತಾ ಇರ್ತಕ್ಕಂಥದ್ದು ಒಮಿಕ್ರಾನ್ ನ ಎಲ್ಲ ಉಪತಳಿಗಳು. ಸೊ ನಮ್ಮ ಈಗ ನಮ್ಮ ದೇಶದಲ್ಲೂ ಕೂಡ ಈಗ ಸಾಕಷ್ಟು ಸ್ಟೇಟ್ಗಳಲ್ಲಿ ಪಾಸಿಟಿವ್ ಬಂದಿವೆ, ಅದರಲ್ಲಿ ಈಗ ದೆಹಲಿ ಮತ್ತೆ ಉತ್ತರ ಪ್ರದೇಶ, ಹರಿಯಾಣ, ಹಾಗೆ ಗುಜರಾತ್, ತಮಿಳ್ನಾಡು. ಸೊ ಇಲ್ಲೆಲ್ಲಾ ಕೇಸ್ಗಳು ಕಾಣಿಸ್ಕೊಂಡಿವೆ. ಈಗ ನಮ್ಮ ಬೆಂಗಳೂರಿನಲ್ಲೂ ಕೂಡ ಒಂದೆರಡು ಕೇಸ್ಗಳು ಕಾಣಿಸ್ಕೊಂಡಿವೆ. ಸೊ ಇವೆಲ್ಲಾ ಕೇಸ್ಗಳು ಕೂಡ ಒಮಿಕ್ರಾನ್ ಉಪತಳಿಗಳು. ಇದರಲ್ಲಿ ಈ ಒಮಿಕ್ರಾನ್ ಉಪತಳಿಗಳಂದ್ರೆ ಈಗ BA.1, BA.2 ಅಂತ ಹೇಳ್ತೀವಿ. ಇದರಲ್ಲಿ ಸಾಕಷ್ಟು BA.1 ಒಂದು 33 ವೇರಿಯಂಟ್ ಇದೆ, BA.2 ಹಾಗೆ ಒಂದು 29 ವೇರಿಯಂಟ್ ಗಳಿದೆ. ಅದರಲ್ಲಿ ಈ BA.2 ಅನ್ನೋ ವೇರಿಯಂಟ್ ಏನಿದೆಯಲ್ಲ ಅದರ ಉಪತಳಿಗಳು ಈಗ ನಮ್ಮ ದೇಶದಲ್ಲಿ ಕಾಣಿಸ್ಕೊಂಡಿವೆ. ಅದರಲ್ಲಿ BA.2.10 ಹಾಗೂ .12 ಅನ್ನೋದು ಈಗ ಸಾಕಷ್ಟು ಕಡೆ ಕಾಣಿಸ್ಕೊಂಡಿದೆ. ಆದ್ರೆ ಇಲ್ಲಿ ಒಂದು ನಾವು ಗಮನಿಸಬೇಕಾದ ಅಂಶ ಅಂತಂದ್ರೆ ಎಲ್ಲೂ ಕೂಡ ಸಿವಿಯರಿಟಿ ಆಫ್ ಇನ್ಫೆಕ್ಷನ್ ಜಾಸ್ತಿ ಇಲ್ಲ, ತುಂಬಾ ಸಿವಿಯರ್ ಆಗಿ ಇನ್ಫೆಕ್ಷನ್ ಕಾಣಿಸ್ಕೊತಾ ಇಲ್ಲ, ಹಾಗೂ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತ ರೇಟ್ ಕೂಡ ತುಂಬಾ ಕಮ್ಮಿ ಇದೆ. ಈಗ ಬೇರೆ ನಾವು ಹೊರದೇಶಗಳಲ್ಲೂ ನೋಡಿದ್ರು ಕೂಡ ಈಗ ಡೆತ್ ರೇಟು ಕೂಡ ತುಂಬಾ ಕಮ್ಮಿ ಇದೆ. ಹಾಗೆ ನಮ್ಮ ದೇಶದಲ್ಲೂ ಕೂಡ ಈಗ ತುಂಬಾ ಸಿಂಪಲ್ ಆಗಿ ಮೈಲ್ಡರ್ ಸಿಂಪ್ಟಮ್ಸ್ ಆಗಿ ಎಲ್ಲರಲ್ಲೂ ಕೂಡ ಕಾಣಿಸ್ಕೊತಾ ಇದೆ. ಸೊ ಹಾಗಾಗಿ ತುಂಬಾ ಆತಂಕಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಮಾರ್ಪಾಡಾಗುತ್ತೆ, ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ, ಅದನ್ನ ನೋಡಿಕೊಂಡು ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ನಾವು ಫಾರ್ಮುಲೇಟ್ ಮಾಡ್ಬೇಕಾಗತ್ತೆ. ಆದ್ರೆ ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಈಗ ಏನೇನು ಪ್ರಿಕಾಷನ್ಸ್ ತೆಗೆದುಕೊಂಡಿದ್ದಾರೆ, ಈಗ ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ಹಾಗೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಈಗ ಮಾಸ್ಕ್ ಅನ್ನ ಧರಿಸಬೇಕು, ಸಾಮಾಜಿಕ ಅಂತರವನ್ನ ಕಾಪಾಡಬೇಕು. ಸೊ ಅದೇ ರೀತಿಯಾಗಿ ಈ ಜನಜಂಗುಳಿಯಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಅಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಕೆಲಸಗಳನ್ನ ಮಾಡ್ತಿದ್ದಾರೆ, ಜನಗಳು ಸೇರುವಂತ ಜಾಗದಲ್ಲಿ ಕಂಪಲ್ಸರಿ ಆಗಿ ಮಾಸ್ಕ್ ಅನ್ನ ಧರಿಸಬೇಕು, ಉಗುಳೋದನ್ನ ಅವಾಯ್ಡ್ ಮಾಡಬೇಕು. ಸೊ ಇವೆಲ್ಲವನ್ನು ಕೂಡ ನಾವು ಫಾಲೋ ಮಾಡಬೇಕಾಗಿದೆ. ಯಾಕಂದ್ರೆ ನಾವು ಅರ್ಲಿ ಸ್ಟೇಜ್ ನಲ್ಲೇ ಈಗ ನಮ್ಗೆ ಬೇರೆ ಯಾವುದೇ ತರನಾದ ಒಂದು ಟ್ರೀಟ್ಮೆಂಟ್ ಇಲ್ಲ, ಇದಕ್ಕೆ ನಾವು ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್, ಇದನ್ನ ನಾವು ಪ್ರಿವೆಂಟ್ ಮಾಡಬಹುದು, ಕಂಟ್ರೋಲ್ ಮಾಡ್ಕೋಬಹುದು. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಯಾರ್ಯಾರು ಈಗ ವಿದೇಶದಿಂದ ನಮ್ಮ ದೇಶಕ್ಕೆ ಬರ್ತಾರೆ, ಸೊ ಯಾವ್ಯಾವ ದೇಶಗಳಲ್ಲಿ ಅಫೆಕ್ಟ್ ಆಗಿದೆ ಅಂತ ದೇಶಗಳಿಂದ ನಮ್ಮ ದೇಶಕ್ಕೆ ಬರೋರಲ್ಲಿ ಕೂಡ ಈಗ ಏರ್ಪೋರ್ಟ್ ನಲ್ಲಿ ಮತ್ತೆ ಸರ್ವೆಲೆನ್ಸ್ ಜಾಸ್ತಿ ಮಾಡಬೇಕಾಗತ್ತೆ. ಯಾರ್ಯಾರು ಪಾಸಿಟಿವ್ ಬರ್ತಾರೆ ಸೊ ಅಂತವ್ರನ್ನ ಕ್ವಾರಂಟೈನ್ ಮಾಡಬೇಕಾಗತ್ತೆ. ಈಗ ಇಲ್ಲೂ ಕೂಡ ನಮ್ಮ ದೇಶದಲ್ಲಿ ಈಗ ಸಾಕಷ್ಟು ಸರ್ಜರಿಗಳಿರ್ಬೋದು ಅಥವಾ ಈಗ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಗಳನ್ನ ಆಲ್ಮೋಸ್ಟ್ ಎಲ್ಲ ನಿಲ್ಲಿಸಲಾಗಿತ್ತು, ತೀರಾ ನಾವು ಸಸ್ಪೆಕ್ಟ್ ಮಾಡಿದಾಗ ಮಾತ್ರ ಮಾಡ್ತಾ ಇದ್ವಿ. ಆದ್ರೆ ಈಗ ಎಲ್ಲಾ ಸರ್ಜರಿ ಕೇಸ್ಗಳಿಗೂ ಕೂಡ ಟೆಸ್ಟಿಂಗ್ ಮಾಡೋದು ಅವಶ್ಯಕತೆ ಆಗುತ್ತೆ. ಅದರ ಜೊತೆಗೇನೆ ಈಗ ಆಸ್ಪತ್ರೆಗಳಲ್ಲಿ ಯಾರ್ಯಾರು ಸಸ್ಪೆಕ್ಟ್ ಅಂತ ಬರ್ತಾರೆ ಸೊ ಅಂತವ್ರ ಟೆಸ್ಟಿಂಗ್ ಗಳನ್ನು ಕೂಡ ಮಾಡ್ಬೇಕಾಗತ್ತೆ. ಆತಂಕಕ್ಕೆ ಒಳಗಾಗೋದ್ ಬೇಕಾಗಿಲ್ಲ. ಏನಂದ್ರೆ ಯಾರ್ಯಾರು ಪಾಸಿಟಿವ್ ಬರ್ತಾರೆ ಸೊ ಅಂತವ್ರು ಐಸೋಲೇಟ್ ಆದ್ರೆ ಸಾಕು, ಆಗ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನ ನಾವು ಈಸಿಯಾಗಿ ತಡಿಬೋದಾಗತ್ತೆ. ಇನ್ನು ನಮ್ಮ ರಾಜ್ಯದ ಜನರಿಗೆ ಕೊರೋನಾ ಫೋರ್ತ್ ವೇವ್ ಬಗ್ಗೆ ಅರಿವಿದೆಯಾ, ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ನಾಲೆಡ್ಜ್ ಇದೆಯಾ, ಆ ಬಗ್ಗೆ ನಾವು ರಾಜ್ಯಾದ್ಯಂತ ಒಂದು ರಿಯಾಲಿಟಿ ಚೆಕ್ ಮಾಡಿದೀವಿ. ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜನರ ರೆಸ್ಪಾನ್ಸ್ ಹೆಂಗಿತ್ತು ಆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಕೋವಿಡ್ ನಿಯಮಕ್ಕೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಸಾಕಷ್ಟು ಕಡೆ ಜನ ಬಿಹೇವ್ ಮಾಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಕುರಿಗಳ ಸಂತೆಯಲ್ಲಿ ಜನ ಜಾತ್ರೆ ಇತ್ತು, ಸಾವಿರಾರು ಸಂಖ್ಯೆಯಲ್ಲಿ ಜನರು ಅಲ್ಲಿ ಸೇರ್ಕೊಂಡಿದ್ದಾರೆ.
ಅಲ್ಲಿ ಮಾಸ್ಕ್ ಹಾಕೊಂಡಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿಲ್ಲ. ಕೋವಿಡ್ ನಿಯಮಗಳು ಜನರಿಗೆ ಗೊತ್ತಿದೆ ಇಲ್ಲ ಅಂತಲ್ಲ, ಬಟ್ ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಒಂದು ಎಕ್ಸಾಂಪಲ್ ಸಿಕ್ತು ನೋಡಿ, ಕುರಿಗಳ ಸಂತೆಯಲ್ಲಿ ಜನ ಜಾತ್ರೆ ಇದೆ, ಎಸ್ಪೆಷಲಿ ಜನಸಂದಣಿ ಇರುವಂತ ಸ್ಥಳಕ್ಕೆ ಹೋಗುವಾಗ, ಇತರ ಸಾರ್ವಜನಿಕ ಸ್ಥಳಗಳಿಗೆ ಹೋಗುವಾಗ ಮಾಸ್ಕ್ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಕಡ್ಡಾಯ ಅಂತ ನಿನ್ನೆ ಸರ್ಕಾರ ಹೊಸ ಗೈಡ್ಲೈನ್ಸ್ ಸ್ಪಷ್ಟವಾಗಿ ಹೇಳಿದೆ ನೋಡಿ. ಯಾವುದೋ ಜಾತ್ರೆ ಯೂಶುವಲಿ ಕೊರೋನಾಗೂ ಮುಂಚೆ ಇರ್ತಿತ್ತಲ್ಲ, ಸೋ ಆ ತರ ಜನ ಮತ್ತೆ ಸೇರ್ಕೊಂಡಿದ್ದಾರೆ. ಈಗ ಕೊರೋನಾ ಫೋರ್ತ್ ವೇವ್ ಬರುತ್ತೆ, ಸಮಸ್ಯೆಗಳು ಆಗಬಹುದು ಅಂತ ತಜ್ಞರು ಎಚ್ಚರಿಕೆ ಕೊಡ್ತಿದ್ದಾರೆ. ಮತ್ತೆ ದಿನನಿತ್ಯ ಆ ಬಗ್ಗೆ ನಾವು ಮಾಧ್ಯಮದಲ್ಲಿ ಚರ್ಚೆ ಮಾಡ್ತಲೇ ಇದ್ದೀವಿ. ಎಸ್ಪೆಷಲಿ ನ್ಯೂಸ್ 18 ಕನ್ನಡದಲ್ಲಿ ನಿಮ್ಗೆ ಹೆದರಿಸ್ತಾ ಇಲ್ಲ, ನಾವು ಫ್ಯಾಕ್ಟ್ ಏನಿದೆ ಅದನ್ನ ಹೇಳ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ಡಾಕ್ಟರ್ಸ್ ಕೂಡ ಅದನ್ನೇ ಅಡ್ವೈಸ್ ಮಾಡ್ತಿರೋದು ನಿಮಗೆ, ಬಟ್ ಅದು ಯಾವುದಕ್ಕೂ ಜನರಿಗೆ ಅಂತ ಡೋಂಟ್ ಕೇರ್ ಅನ್ನೋ ಬಿಹೇವಿಯರ್. ಇನ್ನು ಬೆಂಗಳೂರಲ್ಲಿ ಕೊರೋನಾ ರೂಲ್ಸ್ ಫಾಲೋ ಆಗ್ತಿದೆಯಾ? ಸಾರ್ವಜನಿಕ ಪ್ರದೇಶಗಳಲ್ಲಿ ಜನ ಮಾಸ್ಕ್ ಹಾಕೊಳ್ತಿದ್ದಾರಾ ಇಲ್ವಾ? ಕೆಆರ್ ಮಾರ್ಕೆಟ್ ಅಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಕೆಆರ್ ಮಾರ್ಕೆಟ್ ನಲ್ಲಿ ಮಾಸ್ಕ್ ಅನ್ನ ಜನ ಹಾಕೊಳ್ತಿಲ್ಲ, ಶಾರೀರಿಕ ಅಂತರವನ್ನ ಮರ್ತೇ ಬಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಡೋಂಟ್ ಕೇರ್ ಅಂತ ಬಿಹೇವ್ ಮಾಡ್ತಿದ್ದಾರೆ. ಸರ್ಕಾರದ ಆದೇಶ ಇದೆ, ಆದ್ರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಜನ ಮಾಸ್ಕ್ ಗಳನ್ನ ಹಾಕ್ತಾ ಇಲ್ಲ. ಬೆಂಗಳೂರಲ್ಲೂ ಇದೇ ಪರಿಸ್ಥಿತಿ. ಕೆಆರ್ ಮಾರ್ಕೆಟ್ ನಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಈ ಎಲ್ಲ ಅಂಶಗಳು ನಮ್ಮ ಕ್ಯಾಮರಾ ಕಣ್ಣಿಗೆ ಬಿದ್ದಿದೆ, ಕ್ಯಾಪ್ಚರ್ ಆಗಿದೆ. ಕೆಆರ್ ಮಾರ್ಕೆಟ್ ಅಲ್ಲಿ ಮಾಸ್ಕ್ ಅನ್ನ ಜನ ಹಾಕೊಳ್ತಾ ಇಲ್ಲ, ಸರ್ಕಾರದ ಆದೇಶದ ಬಗ್ಗೆನೇ ಜನರಿಗೆ ಆಕ್ರೋಶ ಇದೆ, ಅಸಮಾಧಾನ ಇದೆ. ಸರಿ, ನಾಲ್ಕನೇ ಅಲೆ ಬರುತ್ತಾ? ಬರ್ಲಿ, ನಾವು ಮಾಸ್ಕ್ ಹಾಕಲ್ಲ ಅಂತಾನೆ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಬಡವರಿಗೆ ಮಾತ್ರ ಹಂಗಾರ ಕೊರೋನಾ ಬರುತ್ತಾ ಅಂತ ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊರೋನಾ ಅನ್ನೋದು ಬಡವ ಶ್ರೀಮಂತ ಅಂತ ನೋಡಲ್ಲ, ನಿಮ್ಮ ಹತ್ರ ದುಡ್ಡಿದ್ಯಾ ಇಲ್ವಾ ಅಂತ ನೋಡಲ್ಲ. ನೀವು ಅದನ್ನ ಆಹ್ವಾನ ಕೊಟ್ರೆ ಅದಕ್ಕೆ ಅದು ಈಸಿಯಾಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಬಟ್ ಇವ್ರ ಆಕ್ರೋಶ ಏನು, ದಿನ ನಾವು ವ್ಯಾಪಾರ ಮಾಡಬೇಕು, ದಿನ ದುಡಬೇಕು, ನಮಗೆ ದುಡ್ಡು ಬೇಕು ಅಂದರೆ ಅಲ್ಲಿ ಕೆಲಸ ಮಾಡಲೇಬೇಕಾಗುತ್ತೆ. ಬಟ್ ನೀವು ಬಡವ್ರಿಗೆ ಮಾತ್ರ ಯಾಕೆ ಹಿಂಗೆ ರೂಲ್ಸ್ ಹೇರ್ತೀರಾ ಅಂತ ಅವ್ರು ಪ್ರಶ್ನೆ ಮಾಡ್ತಿರೋದು. ಇನ್ನು ಕೆಆರ್ ಮಾರ್ಕೆಟಲ್ಲಿ ಪರಿಸ್ಥಿತಿ ಹೇಗಿತ್ತು, ಜನರ ಒಪಿನಿಯನ್ ಏನು, ಈ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ. ಹೊಸ ಎರಡು ರೂಪಾಂತರಿಗಳು ಪತ್ತೆ ಅಂದರೆ ವೇರಿಯಂಟ್ಗಳು ಪತ್ತೆಯಾಗಿರುವಂಥ ಹಿನ್ನೆಲೆಯಲ್ಲಿ ನಾಲ್ಕನೇ ಅಲೆ ಸಂಭವಿಸುವ ಸಾಧ್ಯತೆ ಇದೆ ಅಂತ ಈಗಾಗಲೇ ತಜ್ಞರು ಮತ್ತು ಸರ್ಕಾರ ಹೇಳಿರುವಂಥದ್ದು. ಹಿನ್ನೆಲೆಯಲ್ಲಿ ಈಗಿಂದೀಗಲೇ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಏನು ಈಗಾಗಲೇ ಮುಂದೆ ಬಂದಿರುವಂಥದ್ದು. ಈಗಾಗಲೇ ಮಾಸ್ಕ್ ಮತ್ತು ಸಾಮಾಜಿಕ ಅಂತರವನ್ನು ಕಡ್ಡಾಯ ಮಾಡಿ ನಿನ್ನೆ ಸರ್ಕಾರ ಒಂದು ಆದೇಶವನ್ನು ಕೂಡ ಮಾಡಿರುವಂಥ. ಸದ್ಯಕ್ಕೆ ನಾನು ಕೆಆರ್ ಮಾರುಕಟ್ಟೆಯಲ್ಲಿ ಇದ್ದೀನಿ. ಇಲ್ಲಿ ಇಲ್ಲಿ ದಿನ ಬೆಳಗಾದರೆ ಸಾಕು ಅಂದರೆ ದೊಡ್ಡ ಮಟ್ಟದಲ್ಲೇ ವ್ಯಾಪಾರ ವಹಿವಾಟುಗಳು ನಡೆಯುತ್ತೆ. ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಬಂದು ಒಂದು ವ್ಯಾಪಾರವನ್ನು ಮಾಡ್ತಾರೆ. ಜನರು ಕೂಡ ತಮಗೆ ಬೇಕಾಗಿರುವಂತಹ ವಸ್ತು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಬರ್ತಾರೆ. ಆದರೆ ಇವತ್ತು ನೋಡಿದ್ರೆ ಜನ ಬಹುತೇಕ ಮಾಸ್ಕ್ ಹಾಕೋದನ್ನು ಮರೆತಿರೋ ಹಾಗಿದೆ. ಯಾರೂ ಕೂಡ ಅಂದರೆ ಹೆಚ್ಚು ಬಹುತೇಕ ಮಂದಿ ಬಹುಪಾಲು ಮಂದಿ ಮಾಸ್ಕ್ ಹಾಕೋದಕ್ಕೆ ಇಲ್ಲಿ ಅಂದರೆ ಮಾಸ್ಕ್ ಹಾಕದೆ ಓಡಾಡ್ತಿರುವಂಥ ದೃಶ್ಯಗಳನ್ನು ಕೂಡ ಇಲ್ಲಿ ನೋಡ್ತಾ ಇರುವಂಥದ್ದು. ಇಲ್ಲಿ ಕೆಲವೊಂದು ವ್ಯಾಪಾರಸ್ಥರಿದ್ದಾರೆ, ಜನ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡೋಣ. ಅವ್ರು ಏನು ಹೇಳ್ತಾರೆ, ಇಲ್ಲೊಬ್ಬರು ಇಲ್ಲೊಬ್ಬರು ವ್ಯಾಪಾರಸ್ಥರ ಮಾತಾಡ್ಸೋಣ. ಅಜಿ, ಈಗ ಮತ್ತೆ ಕೊರೋನಾ ನಾಲ್ಕನೇ ಅಲೆ ಬರಬಹುದು ಅಂತ ಹೇಳ್ತಿದ್ದಾರೆ, ಮಾಸ್ಕ್ ಕಡ್ಡಾಯ ಅಂತ ಹೇಳ್ತಿದ್ದಾರೆ, ನೀವೇನು ಹೇಳ್ತೀರಿ? ನಾವೇನು ಹೇಳೋದು, ಇರೋರ್ಗೆಲ್ಲ ಕೊರೋನಾ ಬರಲ್ಲ, ನಮ್ಗೆ ಕೊರೋನಾ ಬರೋದು? ನಮ್ಗೆ ಕೊರೋನಾ ಬರ್ತದೆ, ಬಡವ್ರಿಗೂ ಕೊರೋನಾ ಬರ್ತದ? ನಾವು ಜೀವನ ಮಾಡಬಾರ್ದಾ? ಹಿಂಗೆ ಇರ್ಬೇಕಾ ನಾವು? ಬಡವ್ರಲ್ಲ, ಯಾವಾಗ ನೋಡಿ ಕೊರೋನಾ ಕೊರೋನಾ ಲಾಕ್ಡೌನ್ ಮಾಡ್ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಮಣ್ಣು ಹಾಕ್ಬಿಡಿ. ನಿಮ್ಗೆ ಹೆಂಗ ಸಂಬಳ ಬರ್ತದೆ? ನಮ್ಗೆ ನಮ್ಮ ಜೀವನ, ನಮ್ಮ ಜೀವನ ಏನಾಗಬೇಕು? ಈಗ ಮಾಸ್ಕ್ ಕಡ್ಡಾಯ ಮಾಡಿದ್ದಾರೆ, ಅಲ್ಲ ಮಾಸ್ಕ್ ಹಾಕಿಲ್ಲ ಅಂತಂದ್ರೆ ದಂಡ ಫೈನ್ ಹಾಕ್ತೀವಿ, ದಂಡ ಫೈನ್ ಹಾಕ್ಲಿ ಬಿಡು. ನಾವೆಲ್ಲ ಫೈನ್ ಕೊಡಲ್ಲ, ನಾವೇನು ಕೊಡ್ಬೇಕು? 3 ಗಂಟೆ ರಾತ್ರಿ ಬಂದು ದುಡ್ದು ನಾವೇನು ಫೈನ್ ಕೊಡ್ಬೇಕು? ಅವ್ರ ಸಂಬಳ ತಿಸ್ಕೊಂಡು ಹೋಗ್ತಾರೆ ಮನೆಗೆ. ವ್ಯಾಪಾರ ಎಲ್ಲ ಏನಿಲ್ಲ, ಬಡವ್ರು ಹಿಂಗೆ ಜೀವನ ಮಾಡ್ತೀವಿ. 3 ಗಂಟೆಗೆ ಬಂದು ವಯಸ್ಸಾಗಿರೋರು, ನಮ್ಗೆ ಊಟ ಹಾಕೋರು ಯಾರು ಇಲ್ಲ, ಮಕ್ಕಳೆಲ್ಲ ಮರಿ ಇಲ್ಲ, ಏನ್ ಮಾಡೋಕೈತದೆ? ಕಷ್ಟ ಪಡ್ಬೇಕು, ತಿನ್ಬೇಕು, ಬಾಡಿಗೆ ಕಟ್ಬೇಕು, ಬಡ್ಡಿಗಳು ಕಟ್ಬೇಕು. ನಾಲ್ಕನೇ ಅಲೆ ಬರುತ್ತೆ ಅಂತ ಹೇಳ್ತಿದ್ರು, ಬರ್ಲಿ, ಭಯ ಇಲ್ಲ, ನಾವೆಲ್ಲ ಎದ್ರಕೊಳ್ಳಲ್ಲ, ಬರ್ದೇ ಹೋಯ್ತೀವಿ ಅಷ್ಟೇ. ಬಂದ್ರೆ ನಮ್ಗೇನು ಸಂತೋಷನೇ. ಇದಿಷ್ಟು ಅಂದ್ರೆ ಇಲ್ಲಿನೊಬ್ಬರು ವ್ಯಾಪಾರಸ್ಥರು ಹೇಳ್ತಾ ಇರುವಂತದ್ದು, ಮಾಸ್ಕ್ ಹಾಕೊಳ್ತೀವಿ ಆದ್ರೆ ದಂಡ ಹಾಕೋದು ನಾವೇನು ದಂಡ ಅಂದ್ರೆ ನಮಗ್ ಮಾತ್ರ ಕೊರೋನಾ ಬರೋದು, ನಮ್ಮ ಮೇಲೆ ಮಾತ್ರ ಸರ್ಕಾರ ಯಾಕೆ ಗದಾ ಪ್ರಹಾರ ಮಾಡ್ತಿದೆ? ನಾವು ದುಡಿದು ತಿನ್ನುವಂತಹ ವ್ಯಕ್ತಿಗಳು, ನಮ್ಮ ಮೇಲೆ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಇನ್ನುಳಿದ ಸಾರ್ವಜನಿಕ ಪ್ರದೇಶಗಳಲ್ಲಿ ಜನರ ರೆಸ್ಪಾನ್ಸ್ ಹೇಗಿದೆ? ಕೊರೋನಾ ರೂಲ್ಸ್ ಫಾಲೋ ಮಾಡ್ತಾ ಇದಾರಾ ಇಲ್ವಾ? ಆ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಯಾಲಿಟಿ ತೋರಿಸುತ್ತೆ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಮಾಸ್ಕ್ ಅನ್ನ ಹಾಕೊಳ್ಳದೆ ಬಸ್ ಗಳಲ್ಲಿ ಜನ ಪ್ರಯಾಣ ಮಾಡ್ತಿದ್ದಾರೆ. ಕ್ಯಾಮೆರಾ ನೋಡಿದ ತಕ್ಷಣ ಮಾಸ್ಕ್ ಅನ್ನ ಹಾಕೊಳ್ತಿದ್ದಾರೆ. ಈ ಕ್ಯಾಮೆರಾಗೆ ಇರುವಷ್ಟು ಭಯ ಅವರಿಗೆ ಕೊರೋನಾ ವೈರಸ್ ಬಗ್ಗೆ ಇಲ್ಲ. ಇದೇ ವಿಪರ್ಯಾಸ ನೋಡಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ. ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಿ ಈಗ ಸರ್ಕಾರ ಆದೇಶ ಮಾಡಿರುವಂತದ್ದು. ಈಗ ನಾವು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇದ್ವಿ. ಇಲ್ಲಿ ಯಾವ ರೀತಿ ಒಂದು ಸನ್ನಿವೇಶ ಇದೆ, ಜನ ಮಾಸ್ಕ್ ಹಾಕ್ತಿದಾರಾ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡಬಹುದು. ಈಗ ನಾವು ಈ ಒಂದು ಬಸ್ ನಿಲ್ದಾಣದಲ್ಲಿ ನೋಡಿದ್ರೆ ಬಹುತೇಕ ಮಂದಿ ಏನು ಈಗ ಕ್ಯಾಮೆರಾಗಳನ್ನ ನೋಡಿದ ಕೂಡಲೇ ಮಾಸ್ಕ್ಗಳನ್ನ ಹಾಕುವಂತ ಕೆಲಸದಲ್ಲಿ ತೊಡಗಿರೋದನ್ನ ನಾವು ಕಾಣಬಹುದು. ಯಾಕಂದ್ರೆ ಈಗಾಗಲೇ ಏನು ನಾಲ್ಕನೇ ಅಲೆಯ ಸುಳಿವು ಈಗ ಸಿಕ್ಕಿರೋದ್ರಿಂದ ಸರ್ಕಾರ ಮುನ್ನೆಚ್ಚರಿಕೆ ಸಲುವಾಗಿ ರಾಜ್ಯದಲ್ಲಿ ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಿರುವಂತದ್ದು ಅದು ಈಗ ಸರ್ಕಾರ ಅಧಿಕೃತ ಆದೇಶವನ್ನು ಸಹ ಮಾಡಿದೆ. ಈಗ ನಾವು ನೋಡಬಹುದು ಸಾಕಷ್ಟು ಜನ ಈಗ ಮಾಸ್ಕ್ಗಳನ್ನ ಹಾಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಏನು ಸುಮಾರು 2 ತಿಂಗಳಿಂದ ಯಾರು ಸಹ ಸರಿಯಾಗಿ ಮಾಸ್ಕ್ ಅನ್ನ ಹಾಕೊಳ್ತಿರ್ಲಿಲ್ಲ. ಒಂದು ಕೊರೋನಾ ಕಡಿಮೆ ಆಗಿದೆ ಅಂತೇಳಿ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ರು. ಆದ್ರೆ ಈಗ ಸಡನ್ ಆಗಿ ನಿನ್ನೆ ಒಂದು ಆದೇಶ ಆಗಿದೆ, ಎಲ್ಲರೂ ಸಹ ಮಾಸ್ಕ್ ಅನ್ನ ಧರಿಸಬೇಕು ಅಂತೇಳಿ. ಈಗ ಸಾರ್ವಜನಿಕರು ಸಹ ಇನ್ನೂ ಸರಿಯಾಗಿ ಮಾಸ್ಕ್ ಅನ್ನ ಧರಿಸದೆ ಟ್ರಾವೆಲ್ ಮಾಡುತ್ತಿರುವಂತದ್ದು, ಮತ್ತೆ ಬಸ್ಗಳಲ್ಲಿ ಓಡಾಡ್ತಿರುವಂತದ್ದು, ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಂದಿನಂತೆ ಓಡಾಡ್ತಿರುವಂತಹ ದೃಶ್ಯಗಳು ಸಹ ಇಲ್ಲಿ ಕಾಣಬಹುದಾಗಿದೆ. ಈಗ ನಾವು ಒಂದು ಬಸ್ಗಳಲ್ಲಿ ಸಹ ನೋಡಬಹುದು ಸಾಕಷ್ಟು ಜನ ಬಸ್ಗಳಲ್ಲಿ ಇನ್ನೂ ಸಹ ಮಾಸ್ಕ್ ಇಲ್ಲದೆ ಟ್ರಾವೆಲ್ ಮಾಡ್ತಿರೋದನ್ನ ನಾವು ಕಾಣಬಹುದಾಗಿದೆ. ಬಹುತೇಕ ಮಂದಿ ಈಗ ಏನು ಮಾಸ್ಕ್ ಅಂದ ತಕ್ಷಣ ಈಗ ಒಂದು ಬಸ್ ಅಲ್ಲಿ ನೋಡಿದ್ರೆ ಈಗ ಎಲ್ಲರೂ ಸಹ ಒಂದು ಬ್ಯಾಗ್ಗಳಿಗೆ ಕೈ ಹಾಕಿ ಮಾಸ್ಕ್ ತೆಗೆದುಕೊಳ್ಳುವಂತ ದೃಶ್ಯಗಳು ಈಗ ನಾವು ಕಾಣ್ತಾ ಇದೀವಿ. ಏನು ಈಗಾಗಲೇ ಸರ್ಕಾರದ ಅಧಿಕೃತ ಆದೇಶವೂ ಸಹ ಆಗಿರೋದ್ರಿಂದ ಏನು ಈಗ ನೋಡಬಹುದು ಕೆಲವರು ಬ್ಯಾಗ್ಸ್ ಅಲ್ಲಿ ಈಗ ಮಾಸ್ಕ್ ಗಳನ್ನ ಹುಡುಕ್ತಿರುವಂತ ದೃಶ್ಯಗಳು ಸಹ ಇಲ್ಲಿ ಕಂಡು ಬರ್ತಿದೆ. ಬಹುತೇಕ ಜನ ಏನು ಕ್ಯಾಮ್ರಾಗಳನ್ನ ನೋಡಿದ ತಕ್ಷಣ ಮಾಸ್ಕ್ ಅನ್ನ ಹಾಕೊಳ್ಳಂತ ಇದು ಈಗ ಕಂಡು ಬರ್ತಾ ಇದೆ. ನೋಡಬಹುದು ಜನ ಏನು ಮಾಸ್ಕ್ ಅಂದ ತಕ್ಷಣ ಈಗ ಅವರು ಜೇಬ್ ನಲ್ಲಿರುವಂತದ್ದು ಮತ್ತೆ ಬ್ಯಾಗ್ ನಲ್ಲಿರುವಂತ ಮಾಸ್ಕ್ ಗಳನ್ನ ಹೊರಗಡೆ ತೆಗೆದು ಹಾಕೊಳ್ಳುವಂತ ದೃಶ್ಯಗಳು ಸಹ ಕಂಡು ಬರ್ತಾ ಇದೆ. ಸರ್, ಮಾಸ್ಕ್ ಕಂಪಲ್ಸರಿ ಮಾಡಿದ್ದಾರೆ, ಈಗ ನೀವು ಹಾಕೊಳ್ತಾ ಇದ್ರಾ? ಈಗ ಉಸಿರಾಟ ತೊಂದರೆ ಜಾಸ್ತಿ ಆಗುತ್ತೆ ಸರ್, ಇವಾಗ ಇದು ಹಾಕೊಂಡ್ರೆ ಜಾಸ್ತಿ ಆಗುತ್ತೆ. ಇವಾಗ ಇರೋ ಶಕೆಗೆ ಹಾಕೊಂಡೇನೆ ಜಾಸ್ತಿ ಆಗುತ್ತೆ. ಎಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ ಸರ್, ಏನು ಇಲ್ಲ ಅಂತದೂ ಇಲ್ಲ. ಚಾಲನೆ ಮಾಡುವಂತ ಟೈಮಲ್ಲಿ ಒಂದ್ ಸ್ವಲ್ಪ ಉಸಿರಾಟದ ಸಮಸ್ಯೆ ಆಗುತ್ತೆ, ಅದಕ್ಕೋಸ್ಕರ ತೆಗಿತೀವಿ ಅಂತ ಹೇಳ್ತಿದ್ರೆ. ಮತ್ತೆ ಅದೇ ರೀತಿ ನೋಡಬಹುದು ಕೆಲವರು ಗಡ್ಡಕ್ಕೆ ಮಾಸ್ಕ್ ಹಾಕೊಂಡು ಆರಾಮಾಗಿ ನಿಂತಿದ್ದಾರೆ. ಈಗ ಕ್ಯಾಮ್ರಾಗಳು ನೋಡಿದಾಗ ಮಾಸ್ಕ್ ಗಳನ್ನ ಹಾಕುವಂತ ಕೆಲಸವನ್ನು ಮಾಡ್ತಿರೋದು ಎಲ್ಲರೂ ಸಹ ಈಗ ಎಚ್ಚೆತ್ಕೊಳ್ಳುವಂತ ಇದು ದೃಶ್ಯಗಳಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ಅದೇ ರೀತಿ ಸಾಕಷ್ಟು ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೆ ಕುಳಿತಿರುವಂತಹ ದೃಶ್ಯಗಳು ಸಹ ಕಾಣಬಹುದು. ಒಬ್ಬ ಯಜಮಾನರು ಸಹ ಇದ್ದಾರೆ, ಅವ್ರನ್ನೂ ಕೇಳಬಹುದು. ಯಜಮಾನ್ರೆ ಮಾಸ್ಕ್ ಹಾಕೊಳ್ಬೇಕು ಅಂತೇಳಿ ಕಂಪಲ್ಸರಿ ಆಗಿದೆ. ಟ್ರಾವೆಲ್ ಮಾಡೋದ್ನಲ್ಲಿ ಹಾಕೊಳ್ಬೇಕು ಅಂತ ಹಾಕ್ತೀವಿ. ಮಾಡ್ಲಿ ಫಸ್ಟ್ ಸರ್ಕಾರ ಮಾಡ್ಬೇಕಾದ ಕೆಲಸಗಳು ಮಾಡ್ಲಿ, ಆಮೇಲೆ ಹಾಕೋಣ. ಇದು ಸಾರ್ವಜನಿಕರ ರಿಯಾಕ್ಷನ್. ಏನು ಕೆಲವರು ಮಾಸ್ಕ್ ಇಲ್ಲದೆ ಟ್ರಾವೆಲ್ ಮಾಡ್ತಿದ್ರೆ, ಇನ್ನು ಕೆಲವರಂತೂ ಸರ್ಕಾರ ಮಾಡಬೇಕಾಗಿರೋ ಕೆಲಸಗಳನ್ನ ಮಾಡಿದ್ರೆ ಆನಂತರ ನಾವು ಸಹ ಎಲ್ಲ ಹಾಕೊಳ್ತೀವಿ ಅಂತೇಳಿ ಅವರು ಸಾರ್ವಜನಿಕರ ರಿಯಾಕ್ಷನ್ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.